इवते निर्धार आगता सुमलता अवर मुंदिन नडे अन्नो प्रश्ने 2023 रा सार्वत्रिक चुनावणेगे काउंटडाउन आरंभ आगिदे याव पक्षदिंद स्पर्धिस्तारे सुमलतनवरु अन्नो प्रश्ने मूडता इदे चुनावणा नीति संहिते जारिगू मुन्नवे सक्रियरागिद्दारे मंड्य एंपि इंदे निर्धारवागता रेबेल लेडिय राजकीय भविष्य राज्य राजकारण के मंड्य गौति को एंट्री यहा पक्ष के सेर्पड़ आते मुद्दे नडे बेंगूर जेपी नगर निवास कार्यकर्त महत्व सभे कैद्ध बीजेपी अथवा कांग्रेस विचार कुछ स्पष्टवाकते नडसतर कार्यकर्त जो मंड्यदूर अंबि अभिमानी बरतार भारी कुतूहल केरवी सभे मंड्य क्षेत्र स्पर्धिस्तार सुमलता अन्नो प्रश्ने कूड़ा मूडता है मुंदिन नडे सुमलता एनु अन्नोदु इवत्ते डिसाइड आगता याकंद्रे एकाएकी सुमलता अवरु नानु बीजेपी सेर्तिनि कांग्रेस सेर्तिनि हेळोदक्कागल्ल अल्लिन कार्यकर्तर जोतेगे मातुकते नडेसि अवर अभिप्रायवन्न संग्रहिसि तदनंतर डिसाइड माडबेकागुत्ते इवत्तु महत्वद सभे इदे ಈ ಕುರಿತು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಬಾಲಕೃಷ್ಣ ನೀಡತಾ ಹೋಗ್ತಾರೆ ಬಾಲಕೃಷ್ಣ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಅಂತಾನೆ ಹೇಳಬಹುದು ಸುಮಲತಾ ಅವರ ಮುಂದಿನ ನಡೆ ಏನು ಕಮಲ ಹಿಡಿತಾರಾ ಕೈ ಹಿಡಿತಾರಾ ಎರಡೂ ಕೂಡ ಗೊಂದಲ ಇರುವಂತದ್ದು ಸುಮಲತಾ ಅವರು ಎರಡೂ ಪಕ್ಷದ ಜೊತೆಗೆ ಚೆನ್ನಾಗಿ ಇದ್ದಾರೆ ಸೋ ಬಿಜೆಪಿ ಸೇರ್ತಾರಾ ಕಾಂಗ್ರೆಸ್ ಸೇರ್ತಾರಾ ಅನ್ನೋ ಒಂದು ಪ್ರಶ್ನೆ ಇರುವಂತದ್ದು ಇವತ್ತು ಸಭೆ ಇದೆ ಸೋ ಮಾಹಿತಿ ಸಂಗ್ರಹಿಸಿ ಅದಾದ ನಂತರ ಡಿಸೈಡ್ ಮಾಡುವಂತದ್ದು ಸುಮಲತಾ ಅವರು ಏನೆಲ್ಲಾ ಅಪ್ಡೇಟ್ಸ್ ನೀಡತಾ ಹೋಗ್ತೀರಾ ಇವತ್ತಿನ ಸಭೆ ಬಗ್ಗೆ ಹೌದು ವಿದ್ಯಾ ಏನಂದ್ರೆ ಇಲ್ಲಿವರೆಗೂ ಕೂಡ ಸುಮಲತಾ ಅವರ ನಡೆ ನಿಗೂಢವಾಗಿದೆ ಅಂತಾನೆ ಹೇಳಬಹುದು ಏನಂದ್ರೆ ಇವರು ಕಾಂಗ್ರೆಸ್ ಸೇರ್ತಾರ ಬಿಜೆಪಿ ಸೇರ್ತಾರ ಅನ್ನೋದು ಎಲ್ಲರಲ್ಲಿರುವಂತ ಒಂದು ಕುತೂಹಲ ಆದ್ರೆ ಇವರು ಇತ್ತೀಚಿನ ಬೆಳವಣಿಗೆ ಪ್ರಕಾರ ಇವರಿಗೆ ಕಾಂಗ್ರೆಸ್ ಬಾಗ್ಲು ಮುಚ್ಚಿದೆ ಅಂತಾನೆ ಹೇಳಬಹುದು ಯಾಕೆಂದ್ರೆ ಇವರು ಕಾಂಗ್ರೆಸ್ ನಲ್ಲಿ ಎಲ್ಲೂ ಇವಾಗ ಗುರುತಿಸಿಕೊಳ್ಳತಾ ಇಲ್ಲ ಅಂದ್ರೆ ಕಾಂಗ್ರೆಸ್ ನ ಯಾವುದೇ ವೇದಿಕೆ ಆಗಬಹುದು ಯಾವುದೇ ಒಂದು ಇದಾಗಬಹುದು ಕಾಂಗ್ರೆಸ್ ಲೀಡರ್ ಗಳ ಜೊತೆ ಆಗಬಹುದು ಯಾವದರಲ್ಲೂ ಒಂದು ಗುರುತಿಸಿಕೊಳ್ಳದೇ ಇರುವಂತದ್ದು ಆದ್ರೆ ಬಿಜೆಪಿ ಲೀಡರ್ ಗಳ ಜೊತೆ ಗುರುತಿಸಿಕೊಳ್ಳತಾ ಇರುವಂತದ್ದು ಈಗ ಹೇಳಬೇಕು ಅಂದ್ರೆ ನೆನ್ನೆ ಪ್ರಹ್ಲಾದ್ ಜೋಶಿ ಅವರು ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ 12ನೇ ತಾರೀಕು ಅದಕ್ಕೋಸ್ಕರ ಸ್ಥಳ ಪರಿಶೀಲನೆ ಮಾಡೋಕ್ಕೋಸ್ಕರ ಬಂದಿದ್ರು ಅಲ್ಲಿ ಸುಮಲತಾ ಅವರು ಕೂಡ ಪ್ರಹ್ಲಾದ್ ಜೋಶಿ ಅವರ ಜೊತೆ ಮಾತಾಡಿ ಅವರ ಜೊತೆನೇ ಓಡಾಡುವಂತದ್ದು ಮತ್ತೆ ವೇದಿಕೆನೂ ಕೂಡ ಹಂಚಿಕೊಂಡ್ರು ಇದೆಲ್ಲ ನೋಡಿದ್ರೆ ಇವರು ಬಿಜೆಪಿನೇ ಅಂದ್ರೆ ಕಮಲನೇ ಮುಡಿತಾರೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇವತ್ತು 3 ಗಂಟೆಗೆ ಬೆಂಬಲಿಗರ ಸಭೆ ಕೂಡ ಕರೆದಿದ್ದಾರೆ ಅಂದ್ರೆ ಅವರ ನಿವಾಸದಲ್ಲೇ ಕರೆದಿದ್ದಾರೆ ಅದಲ್ಲದೆ ಈಗಾಗಲೇ ಗೌಪ್ಯವಾಗಿ ಬಿಜೆಪಿಯ ಹಿರಿಯ ಮುಖಂಡರುಗಳ ಜೊತೆಲ್ಲ ಇವರು ಸಂಪರ್ಕದಲ್ಲಿ ಇರುವಂತದ್ದು ಒಟ್ಟಾರೆ ಹೇಳ್ಬೇಕು ಅಂದ್ರೆ ಇವರು ಈ ಕಮಲ ಮುಡಿತಾರೆ ಅನ್ನೋದೇ ಒಂದು ಎಲ್ಲರಲ್ಲೂ ಇರುವಂತ ಒಂದು ಗಟ್ಟಿಯಾದ ಒಂದು ಭಾವನೆ ಕೂಡ ಇವರು ಸುಮಲತಾ ಅವರ ನಡೆನೂ ಕೂಡ ಇವರು ಬಿಜೆಪಿನೇ ಸೇರ್ತಾರೆ ಅನ್ನೋ ರೀತಿಯಲ್ಲೇ ಇವರ ವರ್ತನೆ ಕೂಡ ಆಗ್ತಾ ಇದೆ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಇವತ್ತು 3 ಗಂಟೆಗೆ ಏನು ಒಂದು ಸಭೆ ಕರೆದಿದ್ದಾರೆ ಸಭೆ ಅದಕ್ಕೋಸ್ಕರ ಇವಾಗ ಮಂಡ್ಯದಿಂದ ಅವರ ಬೆಂಬಲಿಗರು ಕೂಡ ಅವರ ಬೆಂಗಳೂರಿಗೆ ತೆರಳ್ತಾ ಇರುವಂತದ್ದು ಇವತ್ತು 3 ಗಂಟೆಗೆ ಏನಾಗುತ್ತೆ ಅಂದ್ರೆ ಆ ಡಿಸೈಡ್ ಏನಾಗುತ್ತೆ ಅನ್ನೋದು ನೋಡ್ಬೇಕು ಆದ್ರೆ ಮೇಲ್ನೋಟದ ಪ್ರಕಾರ ಇವರು ಬಿಜೆಪಿಗೆ ಸೇರ್ತಾರೆ ಅನ್ನೋದು ಕೂಡ ಖಚಿತವಾಗಿದೆ ಅಂತಾನೆ ಹೇಳ್ಬೋದು ಒಟ್ಟಾರೆ ಹೇಳ್ಬೇಕು ಅಂದ್ರೆ ಇವರು ಬಿಜೆಪಿ ಸೇರಿದ್ರು ಕೂಡ ಯಾವ ಕ್ಷೇತ್ರದಿಂದ ನಿಲ್ತಾರೆ ಅನ್ನೋದು ಒಂದು ಕ್ವೆಶ್ಚನ್ ಮಾರ್ಕ್ ಇದೆ ಯಾಕೆಂದ್ರೆ ಬಿಜೆಪಿಲಿ ಈಗಾಗಲೇ ಎಲ್ಲಾ ಮಂಡ್ಯದ 7 ವಿಧಾನಸಭಾ ಕ್ಷೇತ್ರಗಳಲ್ಲೂ ಪ್ರಬಲ ಆಕಾಂಕ್ಷಿಗಳಿದ್ದಾರೆ ಈಗಾಗಲೇ ಸಂಘಟನೆಗಳನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ಯಾರು ಯಾವ ಅಭ್ಯರ್ಥಿಗೆ ಅಂದ್ರೆ ಆಕಾಂಕ್ಷಿಗೆ ಯಾವ ಆಕಾಂಕ್ಷಿಗೆ ಮೋಸ ಆಗುತ್ತೆ ಅನ್ನೋದು ಇಲ್ಲಿ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ ವಿದ್ಯಾ